ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಾಗುತ್ತೆ ಅದರ ಒಂದು ಜಿ ಪಿ ಎಸ್ ಟಿ ಆರ್ನ ಒಂದು ನೇಮಕ ಪ್ರಕ್ರಿಯೆ ಅಂದರೆ ಮೆರಿಟ್ ಲಿಸ್ಟ್ ಯಾವ ರೀತಿ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಯಾವ ಒಂದು ಡಿಗ್ರಿ ಪರ್ಸೆಂಟೇಜ್ ಎಷ್ಟು ಹಿಡಿತಾರೆ ಆಮೇಲೆ ಬಿ ಎಡ್ದಷ್ಟು ಹಿಡಿತಾರೆ ಟೋಟಲಾಗಿ ಅಗ್ರಿಗೇಟನ್ನು ಅಂದರೆ ಮೆರಿಟ್ ಪಟ್ಟಿ ಏನು ಹುದ್ದೆಯನ್ನು ಆಯ್ಕೆ ಮಾಡುವಾಗ ಯಾವ ರೀತಿ ಮೆರಿಟನ್ನು ಒಂದು ಪರ್ಸೆಂಟೇಜ್ ಮೂಲಕ ತೆಗಿತಾರೆ ಅಂತ ಇಲ್ಲಿ ನಾವು ನೋಡೋಣ ಸೊ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಲೆಕ್ಕ ಯಾವ ರೀತಿ ಹಾಕ್ತಾರೆ ಅಂತ ಮೆರಿಟ್ ಆಧಾರ ನೋಡಿ ಲೆಕ್ಕ ಹಾಕಿ ಡಿರೈವ್ಡ್ ಪರ್ಸೆಂಟೇಜ್ನ ಆಧಾರದ ಮೇಲೆ ಪತ್ರಿಕ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು ಸೊ ಯಾವ ರೀತಿ ನೋಡೋಣ ಡಿರೈವ್ಡ್ ಪರ್ಸೆಂಟೇಜ್ ಲೆಕ್ಕ ಹಾಕಲು ಅಭ್ಯರ್ಥಿಯು ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಅಥವಾ ಬಿ ಇ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಅಥವಾ ಬಿ ಇ ಡಿ ಸ್ಪೆಷಲ್ ಎಜುಕೇಷನ್ ವಿದ್ಯಾರ್ಥಿ ಹೊಂದಿದಲ್ಲಿ ಈ ಮುಂದಿನಂತೆ ಮುಂದಿನ ಅನ್ನು ಶೇಕಡಾವಾರು ಪರಿಗಣಿಸೋದು ಇದ್ರ ಬಗ್ಗೆ ಹೇಳ್ತೀನಿ ಮೊದಲು ನೋಡಿ ಒಂದು ಡಿಗ್ರಿ ಡಿಗ್ರಿ ಪ್ಲಸ್ ಬಿ ಇ ಡಿ ಆದವರಿಗೆ ಅಥವಾ ಸ್ಪೆಷಲ್ ಎಜುಕೇಷನ್ ಆದವರಿಗೆ ಅಥವಾ ಏನು ಕೊಟ್ಟಿದ್ದಾನೆ ಬಿ ಇ ಡಿ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಆದವರಿಗೆ ಅಥವಾ ಬಿ ಎ ಡಿ ಆದವರಿಗೆ ಅಂತ ಕೊಟ್ಟಿದ್ದಾನೆ ಎಲಿಮೆಂಟರಿ ಎಜುಕೇಷನ್ ಆದವರಿಗೆ ಅಥವಾ ಡಿ ಎಡ್ ಆದವರಿಗೆ ಅಂತ ಕೊಟ್ಟಿದ್ದಾನೆ ಡಿಗ್ರಿ ಪ್ಲಸ್ ಬಿ ಎಡ್ ಅಥವಾ ಪಿ ಯು ಪ್ಲಸ್ ಡಿ ಎಡ್ ಆದವರಿಗೆ ಯಾವ ರೀತಿ ಹಿಡಿದಾನೆ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಐವತ್ತು ಪರ್ಸೆಂಟೇಜ್ ಓಕೆ ಸಿ ಇ ಟಿ ಐವತ್ತು ಪರ್ಸೆಂಟೇಜ್ ಹಿಡಿತಾನೆ ಆಮೇಲೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಇಪ್ಪತ್ತು ಶಿಕ್ಷಕರ ಅರ್ಹತ ಅಂದರೆ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ನೀವು ಇಲ್ಲೇನು ಮಾಡಬೇಕು ಸಿ ಟಿ ಇ ಟಿ ಟಿ ಇ ಟಿ ಎರಡೂ ಪಾಸಾದರೆ ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೆ ಅದನ್ನು ಹಾಕಬೇಕಿಲ್ಲಿ ನೀವು ಅದನ್ನು ಅಪ್ಲೈ ಮಾಡುವಾಗ ಆ ಒಂದು ಪರ್ಸೆಂಟೇಜನ್ನು ಮೆನ್ಷನ್ ಮಾಡಬೇಕು ಅಥವಾ ಪಾಸ್ ಆದರಲ್ಲಿ ಸಿ ಟಿ ಟಿ ಅಥವಾ ಟಿ 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 ಪಾಸ್ ಆಗಿರ್ತೀರಾ ಅಂತ ಕೇಳ್ತಾರೆ ಅದರಲ್ಲಿ ನೀವು ಹೈಯೆಸ್ಟ್ ಯಾವುದಾಗಿರುತ್ತೆ ಅದನ್ನು ಹಾಕಿ ನಿಮ್ಮ ಪರ್ಸೆಂಟೇಜಿಂದ ನಿಮ್ಮ ಪರ್ಸೆಂಟೇಜು ಮೆರಿಟ್ ಲಿಸ್ಟಲ್ಲಿ ಫಸ್ಟಿಗೆ ಬರುತ್ತೆ ನೆಕ್ಸ್ಟ್ ನೋಡಿ ಪದವಿಯಲ್ಲಿ ಪಡೆದ ಅಂಕಗಳ ಜೀರೋ ಪಾಯಿಂಟ್ ಟ್ವೆಂಟಿ ಜೀರೋ ಪಾಯಿಂಟ್ ಟ್ವೆಂಟಿ ಅಂದರೆ ಟ್ವೆಂಟಿ ಪರ್ಸೆಂಟೇಜ್ ಹಿಡಿತಾನೆ ಸೊ ಸಿ ಟಿ ಇ ಟಿ ಅಥವಾ ಟಿ ಇ ಟಿದು ಟ್ವೆಂಟಿ ಪರ್ಸೆಂಟೇಜು ಮತ್ತು ಅದೇ ರೀತಿ ಪದವಿಯಲ್ಲಿ ಟ್ವೆಂಟಿ ಪರ್ಸೆಂಟೇಜು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಅಂದರೆ ಡಿ ಎಡ್ ಅಥವಾ ಬಿ ಎಡಲ್ಲಿ ಎಷ್ಟು ಇಡ್ತಾನೆ ಅಂದರೆ ಅದು ಟೆನ್ ಪರ್ಸೆಂಟೇಜ್ ಇಡ್ತಾನೆ ಸೊ ಇದು 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 ಕೂಡ ಪ್ರಾಥಮಿಕ ಶಿಕ್ಷಣ ಏನಿದೆ ಒನ್ ಟು ಫೈವ್ ಇದೇ ಅಪ್ಲೈ ಆಗುತ್ತೆ ಸಿಕ್ಸ್ ಟು ಏಡ್ ಕೂಡ ಇದೇ ಅಪ್ಲೈ ಆಗುತ್ತೆ ಅಲ್ಲಿ ಪಿ ಯು ಸಿ ಪ್ಲಸ್ ಡಿ ಎಡ್ ಹಿಡಿತಾನೆ ಇಲ್ಲಿ ಡಿಗ್ರಿ ಪ್ಲಸ್ ಬಿ ಎಡ್ ಹಿಡಿತಾನೆ ಓಕೆ ನೆಕ್ಸ್ಟ್ ನೋಡಿ ಸ್ವಲ್ಪ ಬದಲಾವಣೆ ಏನಪ್ಪಾ ಅಂತಂದರೆ ಇದು ಫಿಕ್ಸ್ ಇನ್ನು ಇದರಲ್ಲಿ ಏನಿದೆ ಅಂದರೆ ಈಗ ನಾಲ್ಕು ವರ್ಷದ ಒಂದು ಡಿಗ್ರಿ ಪ್ಲಸ್ ಬಿ ಎಡ್ ಅಂತ ಹೇಳಿದ್ದಾನೆ ಬಿ ಎ ಪ್ಲಸ್ ಬಿ ಎಡ್ ಸೇರಿ ನಾಲ್ಕು ವರ್ಷ ಅಂತ ಹೇಳಿದ್ದಾನೆ ಇಲ್ಲಾಂದರೆ ಬಿ ಎಸ್ ಸಿ ಪ್ಲಸ್ ಬಿ ಎಡ್ ನಾಲ್ಕು ವರ್ಷ ಸೊ ಆ ರೀತಿ ನೀವು ನಾಲ್ಕು ವರ್ಷದ ಒಂದು ಕೋರ್ಸನ್ನು ಮುಗಿಸಿದರೆ ಯಾವ ರೀತಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಸಿ ಇ ಟಿ ಫಿಕ್ಸು ಐವತ್ತು ಪರ್ಸೆಂಟೇಜ್ ಇದೆ ಸೊ ಅದೇ ಶಿಕ್ಷಕರ ಅರ್ಥಪ್ಪತ್ತೆ ಟಿ ಇ ಟಿ ಅದು ಟ್ವೆಂಟಿ ಪರ್ಸೆಂಟ್ ಸಿ ಇ ಟಿ ಇ ಟಿ ಅಂತ ಟಿ ಇ ಟಿ ನೆಕ್ಸ್ಟ್ ನೋಡಿ ನಾಲ್ಕು ವರ್ಷದ ಬಿ ಬಿ ಎಲ್ ಇ ಡಿ ಅಥವಾ ಬಿ ಎ ಬಿ ಎಸ್ ಸಿ ಇ ಡಿ ಅಥವಾ ಬಿ ಎ ಇ ಡಿ ಬಿ ಎಸ್ ಸಿ ಇ ಡಿ ಅಂದರೆ ಬಿ ಎಸ್ ಸಿ ಬಿ ಎಡ್ಡು ಬಿ ಎ ಬಿ ಎಡ್ಡು ಅಥವಾ ಬಿ ಎಲ್ ಬಿ ಎಲ್ ಎ ಡಿ ಅಂತ ಕೊಟ್ಟಿದ್ದಾನೆ ಸೊ ಫೋರ್ ಇಯರ್ಸದ್ದು ಏನು ಕೋರ್ಸ್ ಇದೆ ಅದರಲ್ಲಿ ಬಿ ಎ ಪ್ಲಸ್ ಅಂದರೆ ಆ ಒಂದು ನಾಲ್ಕು ವರ್ಷದ ಕೋರ್ಸುಗಳ ಪಿ ಎ ಪ್ಲಸ್ ಬಿ ಎಡ್ ಪ್ಲಸ್ ಬಿ ಎಸ್ ಸಿ ಅಥವಾ ಬಿ ಎಡ್ ಅದರದ್ದೊಂದೇನು ಹಿಡಿತಾನೆ ತರ್ಟಿ ಪರ್ಸೆಂಟೇಜ್ ಹಿಡಿತಾನೆ ಸೊ ಅಷ್ಟೇ ಇದು ಇದ್ರೆ ಇಲ್ಲಿ ಮೇಲ್ಗಡೆ ಏನಾಗುತ್ತೆ ಅಂದರೆ ಅದನ್ನು ಪದವಿ ಪ್ಲಸ್ ಕೋರ್ಸು ಎರಡೂ ಸೇರಿ ಇಲ್ಲಿ ತರ್ಟಿ ಆಗುತ್ತೆ ಇಲ್ಲಿ ಕೂಡ ಅಲ್ಲಿ ಸೇಮ್ ಅದೇ ತರ್ಟಿ ಪರ್ಸೆಂಟೇಜ್ ಆಗುತ್ತೆ ಸೊ ಯಾವುದನ್ನು ನೀವು ಕೇರ್ಲೆಸ್ ಆಗಿ ಮಾಡೋದಕ್ಕಾಗಲ್ಲ ಸೊ ಈ ರೀತಿ ಈ ರೀತಿಯ ಒಂದು ಪರ್ಸೆಂಟೇಜನ್ನು ಮೆರಿಟ್ ಲಿಸ್ಟನ್ನು ಹಾಕ್ತಾನೆ ನೆಕ್ಸ್ಟ್ ನೋಡಿ ಮೇಲೆ ಹೇಳಿದ ಪ್ರಕಾರ ವೇಟೇಜನ್ನು ಲೆಕ್ಕ ಹಾಕಿದಾಗ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿ ಸಮಾನ ಸೇಮ್ ಪರ್ಸೆಂಟೇಜ್ ಸೇಮ್ ಪರ್ಸೆಂಟೇಜ್ ಅಂದರೆ ಪಾಯಿಂಟ್ ಕೂಡ ಸೇಮ್ ಆಗಿ ಪಡೆದುಕೊಂಡ್ರೆ ಅವಾಗ ಏನು ಮಾಡ್ತಾರೆ ವಯಸ್ಸನ್ನು ಆಧರಿಸಿ ವಯಸ್ಸಿನಲ್ಲಿ ಹಿರಿಯರಾದವರನ್ನು ಮೆರಿಟ್ ಪಟ್ಟಿಯಲ್ಲಿ ವಯಸ್ಸಿನಲ್ಲಿ ಕಿರಿಯವರಿಗಿಂತ ಮೊದಲು ಪರಿಣಿಸಲೋದು ಫಾರ್ ಎಕ್ಸಾಂಪಲ್ ಈಗ ಏಯ್ಟಿ ನೈನ್ ಪರ್ಸೆಂಟೇಜ್ ಇಬ್ಬರದು ಸೇಮ್ ಆಯ್ತಂದ್ರೆ ಅಂದರೆ ಈ ಏಯ್ಟಿ ನೈನ್ ಪರ್ಸೆಂಟೇಜಲ್ಲಿ ಇಬ್ಬರದು ಸೇಮ್ ಆದಾಗ ಯಾರು ವಯಸ್ಸಿನಲ್ಲಿ ಹಿರಿಯರಾಗಿರ್ತಾರೆ ಅವರಿಗೆ ಅವಕಾಶವನ್ನು ನೀಡಲಾಗುತ್ತೆ ಅವರು ಮೆರಿಟ್ ಪಟ್ಟಿಯಲ್ಲಿ ಮೊದಲನೆಯವರಾಗಿ ಬರ್ತಾರೆ ಅನ್ನೋ ಒಂದು ಒಂದು ಮಾಹಿತಿಯನ್ನು ಇದೆ ಇಲ್ಲಿ ಸೊ ಅದರ ಬಗ್ಗೆ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಯು ಹ್ಯಾ ಅ ಗ್ರೇಟ್ ಡೇ